ಪೊಲೀಸ್ರನ್ನ ಹೆಂಗೆ ಉಪಯೋಗ ಮಾಡ್ಬೇಕು ಅನ್ನೋದು ಉತ್ತರ ಪ್ರದೇಶ ಮುಖ್ಯಮಂತ್ರಿನ ಕಲಿಬೇಕಾಗಿತ್ತು ನಾವು ಪೊಲೀಸರೇನು ಹ ಮನಸ್ಸು ಮಾಡಿದ್ರೆ ಅಂತಿಂಥವ್ರು ನಮ್ಗೆ ಗೊಟ್ ಗೋಟ್ ಕೊಟ್ಟಿಸ್ತಾರೆ ನಮ್ಮ ಕಡೆ ಹತ್ತಿ ಗೋಟ್ ಅಂದ್ರೆ ಹಿಂಗೆ ಮ್ಯಾಗೆ ಉಲ್ಟಾ ಕಾಲ್ ಮಾಡಿ ನಿಂತಿಸ್ತಾರೆ ಆದರೆ ಅಧಿಕಾರಿ ಕೊಡೋದಿಲ್ಲ ಅವ್ರಿಗೆ ಕೈಯಾಗಿ ಬಂದೂ ಕೊಡ್ತಾರೆ ಅದು ಸುಮ್ಮ ಹಿಂಗೆ ಇಟ್ಕೊಂಡು ಟಕ್ 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 ಅಡ್ಡಾಡೋದು ಅಟ್ಟೆ ಪರೇಡ ಒಂದು ನಾಲ್ಕು ಬೆಳ್ಳಿ ತಾನೇ ಕಂಟ್ರೋಲ್ 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 ಇಡೀ ದೇಶನ ಕಂಟ್ರೋಲ್ ಹೆಂಗೆ ಯು ಪಿ ಒಳಗೆ ಆಗೈತೆ ನೋಡ್ರಿ ಇಲ್ಲಿಕ್ಕಿಂತ ಹೆಚ್ಚದಾರವ್ರು ಬಂಧುಗಳೇ ಇವತ್ತು ನಾವು ಸಂಘರ್ಷ ಇದು ಸಾವಿರಾರು ವರ್ಷದಿಂದ ನಡೆದೈತೆ ಹಿಂದೂ ಧರ್ಮದ ಮೇಲೆ ಅಫ್ಘಾನಿಸ್ತಾನದ ದಿಂದ ನಾವು ಎಲ್ಲಿಗೆ ಬಂದೀವಿ ಅಂತ ಕಾಶ್ಮೀರ್ಗೆ ಬಂದೀವಿ ಕಾಶ್ಮೀರ್ನಾಗ ಈಗ ಏನೋ ಸುದೈವ ನಮ್ಮದು ಮೋದಿಯವರು ಅದನ್ನು ತುರಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರು ಕೇರಳದ ಫೈಲ್ಸ್ ನೋಡಿರಿ ಗೊತ್ತಿಲ್ಲ ಇವೆಲ್ಲ ಬರೀ ಅಲ್ಲಿ ಆಗೈತೆ ಹೇಳಿ ನೀವು ಮನೆಯಾಗ ನೀವು ನಮ್ಮಲ್ಲಿ ಏನಿಲ್ಲ ನಾವು ಆರಾಮಿದ್ದೀವಿ ಚೆನ್ನಾಗಿದ್ದೀವಿ ಸಹೋದರತ್ವ ಎಂದಿದ್ದೀವಿ ಬಾಬಾ ಸಾಹೇಬ್ರು ಹೇಳಿಬಿಟ್ಟಾರೆ ನೀವು ಎಂದೆಂದೂ ಅವರು ಸಹೋದರತ್ವ ಅನ್ನೋಂಥ ಶಬ್ದ ತೆಗೆದು ಬಿಡ್ರಿ ದ ಪಾಟೀಷನ್ ಆಫ್ ದಿ ಪಾಕಿಸ್ತಾನವನ್ನು ಬುಕ್ಕದಾಗ ಬಾಬಾ ಸಾಹೇಬ್ರು ಏನೇನು ಹೇಳಾರ ಇವತ್ತು ಸತ್ಯ ಈ ದೇಶದಲ್ಲಿ ಆಗ್ತಾಯಿದೆ ಬಾಬಾ ಸಾಹೇಬ್ರ ಯಾಕೆ ನಾನು ಅವ್ರು ನೆನೆಸ್ತೀನಂದರೆ ಯಾಕೆ ಅವ್ರನ್ನ ನಾನು ನಿಜವಾದಂಥ ಭಾರತದ ಬಗ್ಗೆ ಕಳ್ಕಳಿದ್ದಂಥ ಒಬ್ಬ ಭೀಮರಾವ್ ಅಂಬೇಡ್ಕರ್ ಬಿಟ್ಟರೆ ಎಲ್ಲರೂ ಈ ಸ್ವಾತಂತ್ರ್ಯದ ವಿಚಾರದಲ್ಲಿ ಅವ್ರು ಮಾತನಾಡಿದಂಥ ಪ್ರತಿಯೊಂದನ್ನು ಇವತ್ತು ನಾವು ಸತ್ಯ ಆಗ್ತದೆ ನಾವು ಪಾರ್ಲಿ ಇದೇನು ಅಸೆಂಬ್ಲಿಯಲ್ಲಿ ನಾವು ಹೇಳಿದೆ ಸಂವಿಧಾನ ಬಗ್ಗೆ ಚರ್ಚೆ ಮಾಡುವಾಗ ಏನೇನೋ ಗುಲ್ಲೆ ಬಸ್ತಾರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಹೆಂಗೆ ಮಾಡಲಿಕ್ಕೆ ಆಗ್ತದೆ ರೀ ಅದು ಸೂರ್ಯಚಂದ್ರವ್ರಿಗೆ ಅದು ಸಂವಿಧಾನ ಅದು ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನೇ ಯಾರೂ ಆಗೋದಿಲ್ಲ ಬಂದ್ರು ಎಲ್ಲ ನಮ್ಮಲ್ಲಿ ವಿಷ ತುಂಬಿ 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 ನಮ್ಮನ್ನೇನು ಮಾಡಿಬಿಟ್ಟಾರಂದರೆ ಮೇಲ್ಜಾತಿ ಕೆಳಜಾತಿ ಒಂದು ಸಂಘರ್ಷ ಏರ್ಪಡಿಸ್ಬೇಕು ಆ ಸಂಘರ್ಷದ ಲಾಭ ತಗೊಂಡು ಇವತ್ತು ರಾಜಕೀಯ ಲಾಭ ತಗೋಲಿಕ್ಕೆ ಇಂಥ ಒಂದು ಕುತಂತ್ರ ಈ ದೇಶದಲ್ಲಿ ಮಾಡ್ಕೋತ ಬಂದಾರೆ ಇನ್ನೂ ನಮ್ಮ ಸಮಾಜ ಜಾಗೃತಗೆಲ್ಲ ಇನ್ನೂ ನಮ್ಮಲ್ಲಿ ಹೊಡೆಯುವಂಥ ಇನ್ನೂ ನಮ್ಮನ್ನು ತುಳಿಯೋ ಅಂಥ ವೇಣುಗೋಪಾಲ್ ಅಂತವರು ಕಳ್ಕೊಂಡ್ರೆ ಒಂದು ಲಕ್ಷ ಕಾರ್ಯಕರ್ತನ ಕಳ್ಕೊಂಡಂಗೆ ಒಬ್ಬ ಅಲ್ಲ ಒಂದು ಲಕ್ಷ ಕಾರ್ಯಕರ್ತನ ಕಳ್ಕೊಂಡಂಗೆ ಆ ಧೈರ್ಯ ಎಲ್ಲರಿಗೂ ಇರುವುದಿಲ್ಲ ಸಮಾಜ ಕೆಲಸ ಮಾಡೋದು ಅಂದ್ರೆ ಅಷ್ಟು ಇಲ್ಲ ನಾವೆಲ್ಲ ರಾಜಕಾರಣದಾಗ ಇವಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಇದ್ದೆ ನಾನು ಪಂಟಿಂಗ್ಸ್ ಕಟ್ಕೊಂಡು ಭಾರತ್ ಮಾತಾ ಗಿಜೆ ಎಂದು ಅಯೋಧ್ಯ ರಾಮನ್ ಡಿಸೆಂಬರ್ ಆರಕ್ಕೆ ನಾನು ಅಲ್ಲೇ ಇದ್ದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ನಮ್ಮ ಕಣ್ಣು ಮುಂದೆ ಬೀಳಾಕತ್ತಿತ್ತು ನಾವು ಅಲ್ಲೇ ಮಕ್ಕೊಂಡಿದ್ದೀವಿ ಇಲ್ಲಿ ಮೈಸೂರಿನ ನಮ್ಮ ಮಾರುತಿರಾವ್ ಪವಾರ ನಾನು ಒಂದೇ ಟೆಂಟ್ನಲ್ಲಿದ್ದೀವಿ ನಮ್ಮ ಕಣ್ಣಲ್ಲಿ ನೋಡಿದ್ವಿ ಡಿಸೆಂಬರ್ ಆರು ಅಲ್ಲಿಂದ ಕರ್ಫ್ಯೂ ಅಂದ್ರೆ ಹೆಂಗಿತ್ತಂದ್ರೆ ಮಧ್ಯಾಹ್ನದಾಗ ಪಕ್ಷಿಗಳು ಅವಕ್ಕೆ ಮಧ್ಯಾಹ್ನ ಹಗಲೂನು ಗುರ್ತಾಗ್ತಿದಿಲ್ಲ ಅಂದ್ರೆ ಅಷ್ಟು ಕರ್ಫ್ಯೂ ಇಡೀ ವಿಜಯಪುರದಲ್ಲಿ